ಹಳೆ ಮೈಸೂರು ಭಾಗದ ನಿಮ್ಮ ಹಳೆಯ ಪಕ್ಷದ ಜೆ ಡಿ ಎಸ್ನ ಒಂದು ರೀತಿಯ ಖಜಾಂಚಿ ಐ ತಿಂಕ್ ನಿಮ್ಮನ್ನ ನೇಮಕ ಮಾಡಿದ್ದು ಅಂತ ಕೇಳ್ಪಟ್ಟಿದ್ದೆ ಜೆ ಡಿ ಎಸ್ಗೆ ಒಂದ್ ರೀತಿ ಶಕ್ತಿ ಥರ ಇದ್ರಿ ನಿಮಗೂ ಜೆ ಡಿ ಎಸ್ ಒಂದ್ ರೀತಿ ಶಕ್ತಿ ಥರ ಇತ್ತು ನಿಮ್ಗೆ ಬದು ಆ ಥರ ಬಾಂಧವ್ಯ ಇತ್ತು ಪಕ್ಷ ಮತ್ತೆ ಆ ಪಕ್ಷವನ್ನು ತೊರೆದು ಈ ಕಡೆ ಬರುವಂಥ ನಿರ್ಧಾರ ಯಾಕೆ ಮಾಡಿದ್ರಿ ಅಂತ ಈಗ ಆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗ್ಲಿ ನಮಗೆ ಯಾವುದೇ ತೊಂದರೆನೂ ಇಲ್ಲಿವರೆಗೂ ಕೊಟ್ಟಿಲ್ಲ ಅವರಿಂದ ಆ ಪಕ್ಷಕ್ಕೆ ನಾವು ಎಷ್ಟು ಸಹಕಾರ ತುಂಬಬೇಕು ಅವ್ರು ನೋಡ್ಕೊಂಡೇ ಎಲ್ಲವೂ ತುಂಬ್ತಾ ಇದ್ವಿ ಅಲ್ಲಿನ ಸ್ಥಳೀಯ ಶಾಸಕರು ನಮ್ಮನ್ನೇ ಜಿಲ್ಲಾ ಮನ್ಮೂಲನೆಯಾಗಿಯ ಚುನಾವಣೆಗೆ ನಿಂತಾಗ ನನ್ನನ್ನು ಸೋಲ್ಸೋ ಪ್ರಯತ್ನ ಪಟ್ಟರು ಅವತ್ತಿನಿಂದ ನಾನು ಆ ಪಕ್ಷದಿಂದ ಹೊರಗೆ ಬಂದ್ವಿ ಶಾಸಕರ ಒಂದು ಆ ಸ್ಥಳೀಯ ಶಾಸಕರ ಆ ಬೇಜವಾಬ್ದಾರಿಯಿಂದ ಮತ್ತು ಸ್ಥಳೀಯ ಶಾಸಕರ ತೊಂದರೆಯಿಂದ ನಾವೆಲ್ಲ ಐದು ಜನ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಕೂಡ ಹೊರಗೆ ಬಂದ್ವಿ ಬಂದು ಏನಾರ ಇಷ್ಟೆಲ್ಲ ನೀವು ಭಾಳ ವರ್ಷದಿಂದ ಕಾರ್ಯ ಮಾಡ್ಕೊಂಡು ಪಕ್ಷಕ್ಕೋಸ್ಕರ ದುಡ್ಕೊಂಡೆಲ್ಲ ಬಂದವರು ನೆಕ್ಸ್ಟ್ ನೀವು ಕಾಂಪಿಟೇಟರ್ ಆಗ್ಬಿಡ್ತೀವಿ ಅಂತ ಭಾವಿಸಿದ್ರೆ ಅವ್ರು ಹೆಂಗೆ ಅಂತ ಅವರಲ್ಲಿ ಏನು ಅವರ ಮನಸ್ಸಿನಲ್ಲಿ ಅವ್ರ ವ್ಯಕ್ತಿತ್ವದಲ್ಲಿ ಏನು ತಿಳ್ಕೊಂಡಿದಾರೋ ಗೊತ್ತಿಲ್ಲ ನಾವು ಯಾವತ್ತೂ ರಾಜಕಾರಣನ ಅವ್ರ ಜೊತೆಯಲ್ಲಿದ್ದಾಗ ಒಂದು ದಿವಸನೂ ಚುನಾವಣೆ ಕಡೆ ನಾನು ಚುನಾವಣೆಗೆ ಶಾಸಕನ ಆಗಬೇಕು ಅಂತನೂ ಕೂಡ ಅಂದ್ಕೊಂಡಿಲ್ಲ ಅದಕ್ಕೆಲ್ಲ ಕಾರಣಕರ್ತರು ಮೂಲ ಅವರೇ ಗುರುಗಳೇ ಅವರು ಈಗ ನನ್ನ ರಾಜಕಾರಣಕ್ಕೆ ಗುರುಗಳೇ ಅವರು ಜಸ್ ಇಷ್ಟೊಂದು ಹಿಂದೆ ಬಂದರೆ ಒದಿಯಲ್ಲ ಮುಂದೆ ಬಂದರೆ ಆಯಲ್ಲ ಅಂತ ಇಷ್ಟೊಂದು ಸಾಫ್ಟಾಗಿ ಮಾತಾಡೋ ನೀವು ರಾಜಕಾರಣ ಹೆಂಗೆ ಮಾಡ್ತೀರಿ ಅಂತ ಎಲ್ಲ ರಾಜಕಾರಣದಲ್ಲಿ ಅಂತಂದರೆ ಓಯ್ ಹಾ ಎನ್ಕಂಡು ಜೋರಾಗಿರಬೇಕು ಅಂತ ಬಯಸ್ತಾರೆ ಈ ನಿಮ್ಮ ಈ ಮೃದು ಸ್ವಭಾವ ಇವೆಲ್ಲ ಈ ಸೇ ಸೇವೆ ಇವೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ ಮದ್ದೂರು ರಾಜಕಾರಣದ ರಣರಂಗದಲ್ಲಿ ಇದೆಲ್ಲ ವರ್ಕೌಟ್ ಆಗತ್ತೆ ಅಂತ ಅಂತೀರಾ ಈಗ ಜನಕ್ಕೆ ಬೇಕಾಗಿರೋದು ಜನದ ಜೊತೆ ಸಾಮಾನ್ಯ ಜನದ ಜೊತೆ ಬೆರೆಯೋದು ಸಾಮಾನ್ಯ ಜನನ್ನ ಹತ್ರಕ್ಕೆ ಹೋಗಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗೋದು ಬಹಳ ಮುಖ್ಯ ಅದು ನನಗೆ ಆ ಥರದ್ದು ನನಗೆ ಮೊದಲಿಂದನೂ ಮೈಗೂಡಿಸ್ಕೊ ಬಂದಿರೋದ್ರಿಂದ ಸಾಮಾನ್ಯ ಜನರ ಸೇವೆಗೆ ನಾನು ಸದಾ ಸಿದ್ಧನಾಗಿರೋದ್ರಿಂದ ಜನ ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಮಚ್ಚು ಕೊಡ್ಲಿ ಯಾರೋ ಒಬ್ಬ ರೌಡಿ ಹಂಗೆ ನಾನು ಹೋಗಿ ವರ್ತಿಸೋಕ್ಕೆ ನನ್ನ ಕೈಲಂತೂ ಯಾವತ್ತೂ ಇಲ್ಲ ಅದು ನನ್ನ ಊಟ ಬೆಳೆಯದಲ್ಲಿ ನಾನೇನಿವತ್ತು ಸೇವೆ ಮಾಡಿದ್ದೀನೋ ಸಮಾಜಕ್ಕೆ ಒಂದು ಒಳತನ್ನು ಬಯಸಿ ನಾನು ನಾನು ಮಾಡ್ತಾ ಬಂದಿದ್ದೇನೆ ಇಲ್ಲಾಂದರೆ ನನ್ನ ಮಗುವ ಹೆಸರಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ನನಗೆ ಬಂದಂಥ ಒಂದು ವ್ಯವಸ್ಥೆ ಅವನ ಹೆಸರಲ್ಲಿ ಆರೋಗ್ಯ ಶಿಬಿರ ಮಾಡುವಂಥದ್ದು ಅವನ ಹೆಸರಲ್ಲಿ ಐ ಕ್ಯಾಂಪ್ಗಳು ಮಾಡುವಂಥದ್ದು ಅದೆಲ್ಲವೂ ಒಂದು ನನ್ನ ಮಗುವ ಹೆಸರಲ್ಲಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಹೋಗಬೇಕು ಅನ್ನೋದು ಮೊದಲಿಂದ ಇತ್ತು ರಾಜಕೀಯಕ್ಕಾಗಿ ನಾನು ಮಾಡೇ ಇರಲಿಲ್ಲ